ಕನ್ನಡಿಗರ ಮೊದಲ ಧೀಮಂತ ದೊರೆ ಮಯೂರ ವರ್ಮ. ಇಡೀ ಕನ್ನಡ ನಾಡು ಒಂದು ಕಾಲದಲ್ಲಿ ಪಲ್ಲವರ ಆಡಳಿತದಲ್ಲಿದ್ದಂಥ ಕಾಲದಲ್ಲಿ ಕಂಚಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋದ ಮಯೂರ ಪಲ್ಲವರ ಧೋರಣೆಯಿಂದ ಬೇಸತ್ತು ಸಿಡಿದೆದ್ದು ವಾಪಸ್ಸು ಕರ್ನಾಟಕಕ್ಕೆ ಬಂದು ಪಲ್ಲವರ ವಿರುದ್ಧ ಸೈನ್ಯವನ್ನು ಕಟ್ಟಿ ಹೋರಾಡಿದ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಅವನು ಸೈನ್ಯವನ್ನು ಕಟ್ಟಿದ್ದು ಎಲ್ಲಿ? ನಮ್ಮ ಚಿತ್ರದುರ್ಗದ ಧವಳಪ್ಪನ ಗುಡ್ಡದಲ್ಲಿ. ಎಸ್, ನೀವು ಮಯೂರ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ, ರಾಜ್ಕುಮಾರು ಒಂದು ಗುಡ್ಡದ ಗುಹೆಗಳಲ್ಲಿ ಅವತಿಟ್ಕೊಂಡು ಸೈನ್ಯ ಕಟ್ತಾರಲ್ಲ, ಅದು ಧವಳಪ್ಪನ ಗುಡ್ಡ, ಚಿತ್ರದುರ್ಗದ ಧವಳಪ್ಪನ ಗುಡ್ಡ, ಜೋಗಿಮಟ್ಟಿ ಅರಣ್ಯ. ಅಲ್ಲಿ ಅವನು ಅವತಿಟ್ಕೊಂಡು ಎಲ್ಲ ಕಾಡು ಮೇಡು ಸಿದ್ಧಿ ಜನಾಂಗದವರನ್ನು ಎಲ್ಲರನ್ನು ಬೇಡರನ್ನು ಮ್ಯಾಸಬೇಡರನ್ನು ಎಲ್ಲರನ್ನು ಒಗ್ಗೂಡಿಸಿ ಎಲ್ಲ ಜನಾಂಗಗಳನ್ನು ಒಗ್ಗೂಡಿಸಿ ಸೈನ್ಯ ಕಟ್ಟಿ ಪಲ್ಲವರ ವಿರುದ್ಧ ಹೋರಾಡಿ ಗೆದ್ದು ಕರ್ನಾಟಕ ಸಾಮ್ರಾಜ್ಯವನ್ನು ಶುರು ಮಾಡ್ತಾನೆ ಮಯೂರ ವರ್ಮ. ತಾನು ಮೊದಲ ಸೈನ್ಯ ಕಟ್ಟಿದ್ದು ಚಿತ್ರದುರ್ಗದ ಧವಳಪ್ಪನ ಗುಡ್ಡದಲ್ಲಿ. ಅಲ್ಲಿ ತಾನು ಇರಲಿಕ್ಕಾಗಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ನೋಡಿ, ಇದೇ ಕೆರೆ, ಇದು ಕರ್ನಾಟಕ ರಾಜ್ಯದ ಮೊದಲ ಮಾನವ ನಿರ್ಮಿತ ಕೆರೆ. ಮಯೂರ ಅಲ್ಲೊಂದು ಶಾಸನ ಹಾಕ್ಸಿದೆ ನೋಡಿ, ಶಾಸನ 325ನೇ ಇಸ್ವಿಯ ಶಾಸನ, ಅಜಮಾಸು 1800 ವರ್ಷಗಳ ಹಿಂದಿನ ಶಾಸನ ಮಯೂರ ಅಲ್ಲಿ ಹಾಕ್ಸಿದ್ದಾನೆ. ಕರ್ನಾಟಕದ ಮೊದಲ ಮಾನವ ನಿರ್ಮಿತ ಕೆರೆ ನಿರ್ಮಿಸಿದ್ದು ಮಹಾರಾಜ ಮಯೂರ ವರ್ಮ. ದುರ್ಗಕ್ಕೆ ಹೋದಾಗ ಈ ಕೆರೆಯನ್ನು, ಧವಳಪ್ಪನ ಗುಡ್ಡವನ್ನು, ಈ ಶಾಸನವನ್ನು ನೋಡೋದನ್ನು ನೀವು ಮರಿಬೇಡಿ. ಹೇಗಿದೆ ನಮ್ಮ ಹಿಸ್ಟ್ರಿ ಅಲ್ವೇ? ಟೇಕ್ ಕೇರ್, ಲವ್ ಯು.